ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ನನ್ನ ಹೆಸರು ದಿವ್ಯ ಜ್ಯೋತಿ ನನ್ನ ಚಾನಲ್ ಹೆಸರು ಶಾನ್ ಕನ್ನಡ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಹತ್ತು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಪ್ರೋಟೀನ್ ಪೌಡರ್ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಬನ್ನಿ ಮಾಡೋ ವಿಧಾನ ನೋಡೋಣ ಮೊದಲು ಒಂದು ಪ್ಯಾನ್ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿ ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೆ ಹತ್ತರಿಂದ ಇಪ್ಪತ್ತು ಬಾದಾಮಿ ಇದೆ ಬಾದಾಮಿ ಸ್ವಲ್ಪ ಡ್ರೈ ರೋಸ್ಟ್ ಆದಮೇಲೆ ನಾನಿಲ್ಲಿ ಗೋಡಂಬಿ ಸೇರಿಸ್ತಿದ್ದೀನಿ ಇದು ನಾನಿಲ್ಲಿ ಹತ್ತರಿಂದ ಹನ್ನೆರಡು ಬಾ ಗೋಡಂಬಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಇದು ಮಕ್ಕಳ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆ ನೀವು ಇದನ್ನು ಅವ್ರು ತಿನ್ನೋ ಅಂಥ ಆಹಾರದಲ್ಲಿ ಯಾವುದ್ರಲ್ಲಿ ಬೇಕಾದರೂ ಸೇರಿಸಿ ಕೊಡ್ಬೋದು ಲೈಕ್ ಹಾಲಲ್ಲಿ ಕೂಡ ಅವ್ರಿಗೆ ಮಿಕ್ಸ್ ಮಾಡಿ ಇದನ್ನು ನೀವು ಕೊಡ್ಬೋದು ಮತ್ತು ನಾನಿಲ್ಲಿ ಒಂದು ಕಾಲು ಕಪ್ಪಿನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಹಾಗೆ ನೀವು ಇಲ್ಲಿ ಇದರಲ್ಲಿ ಪಿಸ್ತಾ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಕಡಲೆ ಬೀಜ ರೋಸ್ಟ್ ಆಗಿದೆ ರೋಸ್ಟ್ ಆದಮೇಲೆ ಎಲ್ಲಾನು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸಿ ಪೌಡರ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಮಾಡೋಕೆ ಹೋಗ್ಬೇಡಿ ಇದ್ರೆ ಬಾದಾಮಿಯಲ್ಲಿ ಆಯಿಲ್ ಬಿಡೋ ಚಾನ್ಸಸ್ ಇರುತ್ತೆ ಆವಾಗ ನಿಮಗೆ ಫೈನ್ ಪೌಡರ್ ಸಿಗಲ್ಲ ಅದಕ್ಕೋಸ್ಕರ ಪೌಡರ್ ಇವಾಗ ರೆಡಿ ಆಗಿದೆ ಇದನ್ನ ನೀವು ಫ್ರಿಜ್ಜಲ್ಲಿ ಒನ್ ಮಂತ್ವರೆಗೂ ಸ್ಟೋರ್ ಮಾಡಬಹುದು ಏರ್ ಟೈಟ್ ಅಲ್ಲಿ ಹಾಕಿ ನೀವು ಈ ಪೌಡರ್ನ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕೊಡೋ ಹಾಕಿದ್ರೆ ಇದೇ ಪೌಡರ್ಗೆ ಸ್ವಲ್ಪ ತುಪ್ಪ ಮತ್ತೆ ಸಕ್ಕರೆ ಪುಡಿ ಸೇರಿಸಿ ಉಂಡೆ ಕಟ್ಟಿ ಲಡ್ಡು ಥರನೂ ಮಾಡಿಕೊಡ್ಬೋದು ಹತ್ತು ತಿಂಗಳ ಮೇಲ್ಪಟ್ಟ ಮಕ್ಕಳು ನೀವು ಕೂಡ ಹಾಗಿದ್ರೆ ಡೈಲಿ ಒನ್ ಟೀ ಸ್ಪೂನ್ ಅವ್ರು ತಿನ್ನೋ ಆಹಾರದಲ್ಲಿ ಸೇರಿಸಿ ಇದನ್ನು ಕೊಡಬಹುದು ನಾನಿಲ್ಲಿ ಹೇರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು